132 ಜನರಲ್ಲಿ 46 ಜನ ವಿಜೇತರಾಗಿದ್ದಾರೆ. 46 ಜನರಲ್ಲಿ ಇಬ್ಬರನ್ನ ಸ್ಟಾರ್ ಮಂಡ್ಯ ಟಿ ವಿ ಅವಾರ್ಡ್ ವಿನ್ನರ್ ಪಟ್ಟಿಗೆ ತಗೊಂಡು ಹೋಗಬೇಕಾಗ್ತದೆ. ಆ ಒಂದು ಅವಾರ್ಡ್ ವಿನ್ನರ್ ಪಟ್ಟಿಗೆ ಆಯ್ಕೆ ಮಾಡೋದಕ್ಕೆ ಇಬ್ಬರನ್ನ ಯಾರು ಬರ್ತಾ ಇದ್ದಾರೆ ಗೊತ್ತಾ? ಯಾರು ಅಂತಕ್ಕಂಥದ್ದನ್ನು ನೋಡೋಣ, ಬನ್ನಿ. ನಾಡಿನ ಸಮಸ್ತ ಜನತೆಗಳಿಗೆ ಹಾಗೂ ಸ್ಟಾರ್ ಮಂಡ್ಯ ಟಿ ವಿಯ ಸಮಸ್ತ ಬಂಧುಗಳಿಗೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಎಲ್ಲ ಪ್ರಿಯ ವೀಕ್ಷಕರೇ, ನಮ್ಮ ವಾಹಿನಿಯಲ್ಲಿ ಮೂಡ್ಬರ್ತಾ ಇರುವಂತಹ ಕಾಮಿಡಿ ಪಂಚ್ ಕಾರ್ಯಕ್ರಮವನ್ನು ಸುದೀರ್ಘವಾಗಿ ನೋಡ್ತಾ ಬಂದಿದ್ದೀರಿ. ತಮ್ಮೆಲ್ರಿಗೂ ಕೂಡ ಕಾರ್ಯಕ್ರಮ ಸಾಕಷ್ಟು ಮನೋರಂಜನೆ ಕೊಟ್ಟಿದೆ ಅಂತ ನಾನು ಭಾವಿಸ್ತೀನಿ. ಹಾಗಾದರೆ ಬನ್ನಿ ವೀಕ್ಷಕರೇ, 25ನೇ ಎಪಿಸೋಡ್ನ ಇಬ್ಬರು ವಿಜೇತರನ್ನು ಮೊದಲಿಗೆ ಆಯ್ಕೆ ಮಾಡೋಣ. ಪ್ರಿಯ ವೀಕ್ಷಕರೇ, ಆಯ್ಕೆಯಾದಂಥ 46 ಜನ ವಿಜೇತರಲ್ಲಿ ಇಬ್ಬರನ್ನು ಸ್ಟಾರ್ ಮಂಡ್ಯ ಟಿ ವಿ ಪಟ್ಟಿಗೆ ಆಯ್ಕೆ ಮಾಡೋದಕ್ಕೆ ಯಾರು ಬಂದಿದ್ದಾರೆ ಅಂತಕ್ಕಂಥದ್ದನ್ನು ನೀವಾಗಲೇ ನೋಡಿದಿರಿ. ಬನ್ನಿ, ನಾವು ಈ ಒಂದು ಸ್ಥಾನಕ್ಕೆ ಕರ್ಕೊಂಬಂದು ಅವರ ಅಮೃತ ಹಸ್ತದಿಂದ ಇಬ್ಬರು ವಿಜೇತರ ಆಯ್ಕೆಯನ್ನು ಮಾಡಿಸೋಣ. ಪ್ರಿಯ ವೀಕ್ಷಕರೇ, ಇಲ್ಲಿ ವಿಜೇತರಾಗಿರ್ತಕ್ಕಂಥ 46 ಜನರ ಕೂಪನ್ನಲ್ಲಿ ಇಬ್ಬರು ವಿಜೇತರನ್ನು ಆಯ್ಕೆ ಮಾಡಿ ಅವರನ್ನು ಸ್ಟಾರ್ ಮಂಡ್ಯ ಟಿ ವಿ ಅವಾರ್ಡ್ ಪಟ್ಟಿಗೆ ತಗೊಂಡೋಗ್ಬೇಕಾಗಿ ಬರ್ತದೆ. ಆ ಒಂದು ವಿಜೇತರನ್ನು ಆಯ್ಕೆ ಮಾಡೋದಕ್ಕೆ ಈಗಾಗಲೇ ನಮ್ಮ ಸ್ಟಾರ್ ಮಂಡ್ಯ ಟಿ ವಿ ವಾಹಿನಿಯ ಮುಖ್ಯ ವ್ಯವಸ್ಥಾಪಕರಾದಂಥ ಮಂಡ್ಯದ ಗಂಡು, ಕರುನಾಡಿನ ಪುತ್ರ, ಅನ್ನದ ನಾಡಿನ ಸುಪುತ್ರ ಹಾಗೂ ಸ್ಟಾರ್ ಮಂಡ್ಯ ಟಿ ವಿ ವಾಹಿನಿಯ ಕಣ್ಮಣಿ, ಸ್ಟಾರ್ ಮಂಡ್ಯ ಟಿ ವಿ ವಾಹಿನಿಯ ಎಲ್ಲ ಪ್ರಿಯ ವೀಕ್ಷಕರ ಮನೆ ಮಗ, ಮುದ್ದಿನ ಕಣ್ಮಣಿ ಆಗಿರ್ತಕ್ಕಂಥ ರಘುಗೌಡರವರು ಬಂದು ಆಸೀನರಾಗಿದ್ದಾರೆ. ಅವರ ಅಮೃತ ಹಸ್ತದಿಂದ ಈ ಅವಾರ್ಡ್ ವಿನ್ನರ್ಗಳು ಯಾರಾಗ್ತಾರೆ, ಆ ಪಟ್ಟಿಗೆ ಯಾರು ಹೋಗ್ತಾರೆ ಅಂತಕ್ಕಂಥದ್ದನ್ನು ಅವರ ಅಮೃತ ಹಸ್ತದಿಂದ ಆಯ್ಕೆ ಮಾಡಿಸೋಣ. ಅದಕ್ಕಿಂತ ಮೊದಲು ಅವರು ನಿಮ್ಮನ್ನು ಮಾತಾಡಿಸಿ ಮನರಂಜಿಸಿ ಆ ಒಂದು ಇಬ್ಬರು ಅವಾರ್ಡ್ ವಿನ್ನರ್ ಪಟ್ಟಿಗೆ ಹೋಗ್ತಕ್ಕಂಥ ಅದೃಷ್ಟಶಾಲಿಗಳನ್ನು ಆಯ್ಕೆ ಮಾಡ್ತಾರೆ. ಬನ್ನಿ, ಆಯ್ಕೆ ಮಾಡಿಸೋಣ. ಕಾಮಿಡಿ ಪಂಚ್ ಎಪಿಸೋಡ್ನಲ್ಲಿ ಭಾಗವಹಿಸಿದ ಸ್ಟಾರ್ ಮಂಡ್ಯ ಟಿ ವಿ ಅವಾರ್ಡ್ ಪಟ್ಟಿಗೆ ಇಬ್ಬರನ್ನು ಆಯ್ಕೆ ಮಾಡೋಣ. ಆ ಇಬ್ಬರು ಯಾರು ಅನ್ನೋದನ್ನ, ಆ ಇಬ್ಬರು ಅದೃಷ್ಟಶಾಲಿಗಳು ಯಾರು ಅನ್ನೋದನ್ನ ನೋಡೋಣ. ಬನ್ನಿ, 46 ಜನರಲ್ಲಿ ಈ ಇಬ್ಬರು ಅದೃಷ್ಟ ಶಾಲಿಗಳನ್ನ ಯಾರು ಅನ್ನೋದನ್ನ ಆಯ್ಕೆ ಮಾಡಿದ್ಕೊಂಡಿದ್ದೀವಿ. ಇವರು ಸ್ಟಾರ್ ಮಂಡ್ಯ ಟಿ ವಿ ಅವಾರ್ಡ್ ಪಟ್ಟಿಗೆ ಇಬ್ರು ಸೇರ್ಪಡೆ ಆಗ್ತಾರೆ. ಆ ಶುಭ ಸಂದರ್ಭ, ಆ ಅದೃಷ್ಟ ಶಾಲಿಗಳು ಯಾರು ಅನ್ನೋದನ್ನ ನೋಡೋಣ. ಆ ಇಬ್ಬರು ಅದೃಷ್ಟ ಶಾಲಿಗಳನ್ನ ನಾವು ಇವಾಗ ಆಯ್ಕೆ ಮಾಡಿದ್ಕೊಂಡಿದ್ದೀವಿ. ಈ ಬಾಕ್ಸ್ನಲ್ಲಿ 46 ಜನ ಅದೃಷ್ಟ ಶಾಲಿಗಳಿದ್ದಾರೆ. ಆ ಅದೃಷ್ಟ ಶಾಲಿಗಳಲ್ಲಿ ಇಬ್ಬರು ಅದೃಷ್ಟ ಶಾಲಿಗಳನ್ನು ನಾವು ಆಯ್ಕೆ ಮಾಡಿದ್ಕೊಂಡಿದ್ದೀವಿ. ಆ ಇಬ್ಬರು ಅದೃಷ್ಟ ಶಾಲಿಗಳನ್ನು ನಾವು ಇವಾಗ ಬಾಕ್ಸ್ನಲ್ಲಿ ಇಬ್ಬರು ಅದೃಷ್ಟ ಶಾಲಿಗಳನ್ನು ನಾನು ಹೊರ ತೆಗಿತೀನಿ. ಆ ಇಬ್ಬರು ಅದೃಷ್ಟ ಶಾಲಿಗಳು, ಮೊದಲನೆಯವರು ಎಲ್ಲರೂ ಕಾತುರದಿಂದ ಕಾಯ್ತಾ ಇದ್ದೀರಾ, ಆ ಮೊದಲನೆಯ ಅದೃಷ್ಟ ಶಾಲಿ ನಂಬರ್ 111 ಜಗದೀಶ್ ಒಡಲು.
ಓಕೆ, ನಮ್ಮ ಮೊದಲನೇ ಅದೃಷ್ಟಶಾಲಿ ಅನ್ನೋದನ್ನ ನೀವೆಲ್ಲರೂ ಕೂಡ ತಿಳ್ಕೊಂಡ್ರಿ. ನಮ್ಮ ಎರಡನೇ ಅದೃಷ್ಟಶಾಲಿ ಯಾರು ಅಂತ ನೀವು ಕಾತರದಿಂದ ಕಾಯ್ತಾ ಇದ್ದೀರಾ. ನಾವು ಎರಡನೇ ಅದೃಷ್ಟಶಾಲಿಯನ್ನು ಪ್ರಸ್ತುತಪಡಿಸ್ತಾ ಇದ್ದೀವಿ. ಎರಡನೇ ಅದೃಷ್ಟಶಾಲಿ ಈ ಬಾಕ್ಸ್ನೊಳಗಡೆ ಇದ್ದಾರೆ. 46 ಜನರಲ್ಲಿ ಮೊದಲನೇ ಅದೃಷ್ಟಶಾಲಿ ಯಾರು ಅನ್ನೋದನ್ನು ಹೇಳಿದ್ವಿ. ಎರಡನೇ ಅದೃಷ್ಟಶಾಲಿ ನಂಬರ್ನ, ಎರಡನೇ ಅದೃಷ್ಟಶಾಲಿ ಕೂಪನ್ ಅನ್ನು ತಗೊಂಡಿದ್ದೀನಿ. ಎರಡನೇ ಅದೃಷ್ಟಶಾಲಿ ನೀವೆಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇರೋ ಹಾಗೆ ನಂಬರ್ 36 ಚಿಕ್ಕೇಗೌಡ ಮಳವಳ್ಳಿ ತಾಲೂಕು ನಂಬರ್ 36. ಇವರು ಕೂಡ ಎರಡನೇ ಅದೃಷ್ಟಶಾಲಿ, ಸ್ಟಾರ್ ಮಂಡ್ಯ ಟಿವಿ ಅವಾರ್ಡ್ ಪಟ್ಟಿಗೆ ಎರಡನೇ ಅದೃಷ್ಟಶಾಲಿಯಾಗಿ ಸೇರ್ಪಡೆ ಆಗಿದ್ದಾರೆ. ಇವ್ರಿಗೂ ಕೂಡ ಸ್ಟಾರ್ ಮಂಡ್ಯ ಟಿವಿ ವತಿಯಿಂದ ಅಭಿನಂದನೆಗಳು. ಸ್ಟಾರ್ ಮಂಡ್ಯ ಟಿವಿ ಅವಾರ್ಡ್ ಪಟ್ಟಿನಲ್ಲಿ ಸೇರಿಸ್ತಾ ಇದ್ದೀನಿ. ಈ ಬಾಕ್ಸ್ನಲ್ಲಿ ಮೊದಲನೇ ಅದೃಷ್ಟಶಾಲಿ ಹಾಗೂ ಎರಡನೇ ಅದೃಷ್ಟಶಾಲಿಗಳನ್ನು ಈ ಬಾಕ್ಸ್ನಲ್ಲಿ ಹಾಕಿದ್ದೀನಿ. ಹೀಗೆ 100ನೇ ಎಪಿಸೋಡ್ವರೆಗೂ 25ನೇ ಎಪಿಸೋಡ್ಗೆ, 50ನೇ ಎಪಿಸೋಡ್ಗೆ, 75ನೇ ಎಪಿಸೋಡ್ಗೆ, ಹಾಗೆ 100ನೇ ಎಪಿಸೋಡ್ಗೆ, ಹಾಗೂ 100ನೇ ಎಪಿಸೋಡ್ಗೆ ಇಬ್ಬಿಬ್ಬರನ್ನ ಸೆಲೆಕ್ಟ್ ಮಾಡೋದಾದರೆ 8 ಜನ ಸೆಲೆಕ್ಟ್ ಆಗ್ತವೆ. ಅದು ಈ ಬಾಕ್ಸ್ನಲ್ಲಿ ನಾವು 8 ಜನರನ್ನು ನಾವು ಆಯ್ಕೆ ಮಾಡ್ತೀವಿ. ಅಷ್ಟು ಜನರಲ್ಲಿ ಸ್ಟಾರ್ ಮಂಡ್ಯ ಟಿವಿ ಅವಾರ್ಡ್ ಪಟ್ಟಿನಲ್ಲಿ ಎಂಟು ಜನರಲ್ಲಿ ಇಬ್ಬರನ್ನ ಆಯ್ಕೆ ಮಾಡ್ತೀವಿ. ಅವರು ಇಬ್ಬರು ಕೂಡ ಸ್ಟಾರ್ ಮಂಡ್ಯ ಟಿವಿ ಅವಾರ್ಡ್ ಅನ್ನುವಂಥ ಒಂದು ದೊಡ್ಡ ಮಟ್ಟದ ಒಂದು ಪ್ರಶಸ್ತಿಗೆ ಭಾಜನರಾಗ್ತಾರೆ. ಅವ್ರಿಗೆ ದೊಡ್ಡ ಮಟ್ಟದ ಅವಾರ್ಡ್ ಪ್ರಶಸ್ತಿಗಳು ಕೂಡ ಸಿಗುತ್ತೆ ಅಂತಲೇ ಹೇಳಬಹುದು. ಸ್ಟಾರ್ ಮಂಡ್ಯ ಟಿವಿನಲ್ಲಿ ಮೊದಲನೇ ಅವಾರ್ಡ್, ಎರಡನೇ ಅವಾರ್ಡ್ ಎರಡನ್ನೂ ಕೂಡ ಪ್ರಸ್ತುತಪಡಿಸಲಾಗ್ತದೆ. ಆ ಎರಡು ಅವಾರ್ಡ್ ಪಟ್ಟಿನಲ್ಲಿ 8 ಜನ ಇರ್ತಾರೆ. 8 ಜನರಲ್ಲಿ ಮೊದಲನೇದಾಗಿ ಇಬ್ಬರನ್ನ ಆಯ್ಕೆ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ, ಮುಂದಿನ ಎಪಿಸೋಡ್ಸ್ಗಳಲ್ಲಿ 50ನೇ ಎಪಿಸೋಡ್ಸ್ಗೆ ಇಬ್ಬರನ್ನ ಆಯ್ಕೆ ಮಾಡ್ತೀವಿ, ಮತ್ತು 75ನೇ ಎಪಿಸೋಡ್ಸ್ಗೆ ಇಬ್ಬರನ್ನ ಆಯ್ಕೆ ಮಾಡ್ತೀವಿ, ಮತ್ತು 100ನೇ ಎಪಿಸೋಡ್ಸ್ಗೆ ಇಬ್ಬರನ್ನ ಆಯ್ಕೆ ಮಾಡ್ತೀವಿ. ಇಷ್ಟು 46 ಜನ ಅದೃಷ್ಟಶಾಲಿಗಳಲ್ಲಿ ಇಬ್ಬರನ್ನ ಆಯ್ಕೆ ಮಾಡಿದ್ದೀವಿ. ಈ 46 ಜನಗಳಿಗೆ ಕೂಡ ಬಹುಮಾನ ಬಂದಿತ್ತು. ಹೀಗೆ 46 ಜನರಲ್ಲಿ ಇಬ್ಬರು ಕೂಡ ನಮಗೆ ಸ್ಟಾರ್ ಮಂಡ್ಯ ಟಿವಿ ಅವಾರ್ಡ್ ವಿನ್ನರ್ ಪಟ್ಟಿಗೆ ಆಯ್ಕೆಯಾಗಿದ್ದಾರೆ. ಹೀಗೆ ನೋಡ್ತಾ ಇರಿ ಸ್ಟಾರ್ ಮಂಡ್ಯ ಟಿವಿ ಕಾಮಿಡಿ ಪಂಚ್ ಕಾರ್ಯಕ್ರಮವನ್ನು. ಎಲ್ರಿಗೂ ಕೂಡ ಧನ್ಯವಾದಗಳು, ನಮಸ್ಕಾರ. ನಾಡಿನ ಸಮಸ್ತ ನಾಗರಿಕ ಬಂಧುಗಳೇ ಹಾಗೂ ಮಂಡ್ಯ ಜಿಲ್ಲಾದ್ಯಂತ, ರಾಮನಗರ ಜಿಲ್ಲಾದ್ಯಂತ ಸಮಸ್ತ ನಾಗರಿಕ ಬಂಧುಗಳೇ, ಈ ದಿನದ ಒಂದು ಡ್ರಾ ವಿಜೇತರಾಗಿ ಇಬ್ಬರು ವ್ಯಕ್ತಿಗಳು ಫೈನಲ್ ಎಪಿಸೋಡ್ ಹಂತವನ್ನು ತಲುಪೋದಕ್ಕೆ ಹೋಗಿದ್ದಾರೆ. ಮತ್ತು 50ನೇ ಎಪಿಸೋಡ್ನಲ್ಲಿ ಕೂಡ ಡ್ರಾ ಮಾಡ್ತೇವೆ, 75ನೇ ಎಪಿಸೋಡ್ನಲ್ಲಿ ಕೂಡ ಡ್ರಾ ಮಾಡ್ತೇವೆ, 100ನೇ ಎಪಿಸೋಡ್ನಲ್ಲಿ ಸೆಮಿಫೈನಲ್ ಆಗಿ ಡ್ರಾ ಮಾಡಿ ಸ್ಟಾರ್ ಮಂಡ್ಯ ಟಿವಿ ಅವಾರ್ಡ್ ವಿಜೇತರನ್ನ ಇಬ್ಬರನ್ನ ಆಯ್ಕೆ ಮಾಡಲಾಗ್ತದೆ. ನಮ್ಮ ಆ ಸ್ಟಾರ್ ಮಂಡ್ಯ ಟಿವಿ ಅವಾರ್ಡ್ ವಿನ್ನರ್ನ ಇಬ್ಬರನ್ನ ನಮ್ಮ ಸ್ಟಾರ್ ಮಂಡ್ಯ ಟಿವಿ ವ್ಯವಸ್ಥಾಪಕರಾದಂಥ ರಘುಗೌಡರು ಆಯ್ಕೆ ಮಾಡಿ ಅವರಿಗೆ ಸ್ಟಾರ್ ಮಂಡ್ಯ ಟಿವಿ ಬಿರುದನ್ನು ಕೊಟ್ಟು ಸೂಕ್ತವಾದಂಥ ನಗದು ಬಹುಮಾನವನ್ನು ಕೊಟ್ಟು ಗೌರವಿಸಲಾಗ್ತದೆ. ಪ್ರಿಯ ವೀಕ್ಷಕರೇ, ತಾವೆಲ್ಲರೂ ಮಂಡ್ಯ ಜಿಲ್ಲಾದ್ಯಂತ, ಮಂಡ್ಯ ನಗರದಾದ್ಯಂತ ನಾವು ಚಿತ್ರೀಕರಣಕ್ಕೆ ಬರ್ತಾ ಇದ್ದೀನಿ. ನಿಮ್ಮೆಲ್ಲರ ಸಹಕಾರ ಪ್ರೋತ್ಸಾಹ ನಮ್ಮಲ್ಲಿರಲಿ ಅಂತ ಹೇಳ್ತಾ, ನಮ್ಮ ಚಿತ್ರೀಕರಣದಲ್ಲಿ ಕಾಮಿಡಿ ಪಂಚ್ ರಿಯಾಲಿಟಿ ಶೋ ಕಾರ್ಯಕ್ರಮದಲ್ಲಿ ತಾವು ಕೂಡ ಭಾಗವಹಿಸ್ಬೋದು. ಭಾಗವಹಿಸಿ ಈ ಒಂದು ಡ್ರಾ ಬಹುಮಾನದ ವಿಜೇತರಾಗ್ಬೋದು, ಹಾಗೂ ಸ್ಟಾರ್ ಮಂಡ್ಯ ಟಿವಿ ಅವಾರ್ಡ್ ವಿನ್ನರ್ ಒಂದು ಸ್ಥಾನಕ್ಕೆ ನೀವು ಹೋಗ್ಬೋದು ಅಂತ ಹೇಳ್ತಾ, ನಾವು ಕಾರ್ಯಕ್ರಮವನ್ನು ಭಾಗವಹಿಸಿರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸಿ ನಿಮ್ಮ ಮನರಂಜನೆಯ ಸಂತಸದ ದಿನಗಳನ್ನು ಕಳೀಬೇಕು ಅಂತ ನಾನು ಹೇಳ್ತಾ, ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಟ್ಟು ಮತ್ತೆ ನಿಮ್ಮ ಮುಂದೆ ಬರ್ತೇವೆ ಮುಂದಿನ ಸಂಚಿಕೆಯಲ್ಲಿ. ಶುಭ ದಿನ.